ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಪ್ಪತ್ಮೂರು ವಾರ್ತಾಪತ್ರಿಕೆಗಳು ಕೈಸರನ ಸಭ್ಯತೆಯನ್ನು ಕೃತಜ್ಞತಾ ಪೂರಕವಾಗಿ ದಾಖಲಿಸಿದ್ದಾರೆ ಫ್ರಾನ್ಸ್ ಜರ್ಮನಿಯನ್ನು ಮತ್ತು ಅದರ ನೌಕಾಪಡೆಯನ್ನು ಗೌರವಿಸುವ ಉದ್ದೇಶದಿಂದ ಏರ್ಪಡಿಸುವ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದೆ ಅದೇ ಸಮಯದಲ್ಲಿ ರಾಷ್ಟ್ರ ಮತ್ತು ಅದರ ಮುಖ್ಯಸ್ಥರು ಯುದ್ಧ ಹತ್ತಿರವಾಗಿಯೇ ಇದೆ ಎಂಬಂತೆ ನಟಿಸುತ್ತಾರೆ ಅವರು ಇನ್ನು ಹೆಚ್ಚು ಸಂವೇದನಾಶೀಲರಾಗುವುದಿಲ್ಲ ಹೆಚ್ಚು ಗಾಬರಿಗೊಳ್ಳುವುದಿಲ್ಲ ಎಚ್ಚೆತ್ತುಕೊಳ್ಳುವುದಿಲ್ಲ ಅಥವಾ ಒಂದು ತಿಂಗಳೊಳಗಾಗಿ ಯುದ್ಧವನ್ನು ನಿರೀಕ್ಷಿಸುವುದಾದರೆ ಅವರು ತಮ್ಮ ಸಂಪತ್ತನ್ನು ಹೆಚ್ಚಾಗಿ ವಿನಿಯೋಗಿಸಲು ಸಿದ್ಧರಿಲ್ಲ ಈ ಎರಡೂ ರಾಷ್ಟ್ರಗಳ ಮತ್ಸರವನ್ನು ಒತ್ತಿ ಹೇಳುವಂತಹ ಯಾವುದೇ ಸಂಭವಿಸುವಿಕೆಗಳೂ ನೆನಪಿಗೆ ಬರುವುದಿಲ್ಲ ಗಡಿ ಭಾಗದಲ್ಲಿ ಯಾವುದೇ ಘಟನೆಗಳು ಜರುಗುತ್ತಿಲ್ಲ ಚಕ್ರವರ್ತಿಯು ಯಾರನ್ನೂ ಬೆದರಿಸಲಿಲ್ಲ ಪ್ಯಾರಿಸ್ನಲ್ಲಿಯೂ ಸಹ ಯಾವುದೇ ಪಕ್ಷವು ಯುದ್ಧವನ್ನು ಉದ್ರೇಕಿಸುತ್ತಿಲ್ಲ ನಿಜವಾಗಿಯೂ ಫ್ರಾನ್ಸ್ ಕ್ಷಣದರ್ಶನವನ್ನು ಚೆಲ್ಲಲಿಕ್ಕಾಗಲಿ ಗ್ರೇಟ್ ಬ್ರಿಟನ್ನತ್ತ ದ್ವೇಷದಿಂದಾಗಲಿ ಅತ್ಯಾಶೆಯಿಂದ ನೋಡುವುದಕ್ಕಾಗಲಿ ತನ್ನ ಕಣ್ಣುಗಳನ್ನು ಜರ್ಮನಿಯಿಂದ ತಿರುಗಿಸಿದೆ ಎಂದು ತೋರುತ್ತದೆ ಅಂತಿಮವಾಗಿ ರಷ್ಯಾದಲ್ಲಿನ ಜಾರನು ಯುದ್ಧ ಇಚ್ಛಿಸುವ ಅಥವಾ ಯುದ್ಧವನ್ನು ಗ್ರಹಿಸುವ ಅಥವಾ ವಿಶೇಷವಾಗಿ ಯುದ್ಧ ತಯಾರಿ ನಡೆಸುವ ಯಾವುದೇ ಸೂಚನೆಯನ್ನು ನೀಡುತ್ತಿಲ್ಲ ಆದಾಗ್ಯೂ ಯುದ್ಧಕ್ಕೆ ಕನಿಷ್ಠ ಸೂಚನೆಯನ್ನು ಜರ್ಮನಿಯು ಕಡೆಯ ಅಂಶವಾಗಿ ಸಿದ್ಧಪಡಿಸಿದೆ ಫ್ರಾನ್ಸ್ ಎಚ್ಚರಗೊಂಡಿದೆ ಆವೇಶಗೊಂಡಿದೆಯಾದರೂ ಗಲಿಬಿಲಿಗೊಳ್ಳದಂತೆ ಅದೂ ಸಹ ಯುದ್ಧಕ್ಕೆ ಸಿದ್ಧತೆ ನಡೆಸಕೂಡದು ಯಾವುದೇ ವಾರ್ತೆಯು ಪ್ರಶ್ನೆಯ ರೂಪದಲ್ಲಿಲ್ಲ ಹೆಚ್ಚು ಕಡಿಮೆ ಯಾವಾಗಲೂ ಆಕಸ್ಮಿಕವಾಗಿ ಆಗುವ ಶಾಶ್ವತವಾದ ಪರಿಸ್ಥಿತಿಯನ್ನು ಚರ್ಚಿಸಬೇಕಾಗಿದೆ ಈ ಪರಿಸ್ಥಿತಿಯು ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳನ್ನು ಅವರು ಇಪ್ಪತ್ನಾಲ್ಕು ಗಂಟೆಗಳ ಸೂಚನೆಯಲ್ಲಿ ಆಕ್ರಮಣಕಾರಿ ಯುದ್ಧಕ್ಕೆ ಸಿದ್ಧರಿರುವಂತೆ ಒತ್ತಾಯಿಸುತ್ತದೆ ಎಂದು ಒಮ್ಮೆ ಎಲ್ಲಾ ಕಡೆಗಳಿಂದಲೂ ಚರ್ಚಿಸಲಾಗಿದೆ ಜರ್ಮನಿಯರೇ ನೀವು ನಿಮ್ಮ ತಂಬಾಕುವಿನ ಮೇಲಿನ ಸುಂಕವನ್ನು ದ್ವಿಗುಣಗೊಳಿಸಿರಿ ಎಂಬುದಾಗಿ ರಾಜಕುಮಾರ ಹುಯೆ ನೋಹೆ ಎಂಬ ಈ ವಾರದಲ್ಲಿ ಕೂಗಿ ಹೇಳಿದ ಎಂ ರೋಚೇರವರು ನಾವು ನೂರ ಐವತ್ತು ಸಾವಿರ ಮಂದಿ ಕಡಿಮೆ ಇದ್ದೇವೆ ಎಂದು ಚಿತ್ಕರಿಸುತ್ತಾರೆ ಮತ್ತು ಎರಡೂ ದೇಶಗಳಲ್ಲಿಯೂ ಎಚ್ಚರಿಕೆಗಳಾಗಲಿ ಯಾವುದೇ ಗಾಬರಿಗಳಾಗಲಿ ಅಬ್ಬರವನ್ನಾಗಲಿ ವ್ಯಾಪಾರದಲ್ಲಿ ಗಮನಿಸಬಹುದಾದ ತೊಂದರೆಗಳನ್ನಾಗಲಿ ಉಂಟು ಮಾಡುತ್ತಿಲ್ಲ ಎಂಬುವುದನ್ನು ಗಮನಿಸುತ್ತಿದ್ದಾರೆ ಈ ಗಂಡಾಂತರವು ಬಹಳಷ್ಟು ದೀರ್ಘಕಾಲದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರುವಂಥದ್ದು ಮತ್ತು ಆ ತರಹದ ಯಾವುದೇ ವಿಷಯಕ್ಕೂ ಇದು ಜೀವನದ ಒಂದು ಸ್ಥಿತಿ ಎಂಬುದಾಗಿ ಒಪ್ಪಿಕೊಂಡಿರುವಂಥದ್ದು ಅದು ಯಾವಾಗಲೂ ಇರುವಂಥದ್ದೇ ಆದರೆ ಜನರು ಬದಲಾಗದ ಭಾಷಣ ವಿಷಯವನ್ನು ಕೇಳಿಸಿಕೊಳ್ಳಲು ಬೇಸತ್ತಿದ್ದಾರೆ ವ್ಯವಹಾರದಲ್ಲೆಲ್ಲ ಇದೊಂದು ಅತ್ಯಂತ ಖಿನ್ನವಾದ ಸತ್ಯ ಜರ್ಮನಿಯನ್ನಾಗಲಿ ಫ್ರಾನ್ಸ್ನಲ್ಲಿ ಆಗಲಿ ಇನ್ನು ಮುಂದೆ ಯುದ್ಧದ ಬಗ್ಗೆ ಯಾವುದೇ ಹೆದರಿಕೆಗಳಿರುವುದಿಲ್ಲ ಆದರೆ ವೆಸುವಿಯಸ್ ಬಗ್ಗೆ ಟೊರೆಡೆಲ್ ಗ್ರೆಕೋದಲ್ಲಿ ಇನ್ನೂ ಹೆಚ್ಚಿನ ಭೀತಿ ಇದೆ ಇದು ಅಲ್ಲಿ ಜ್ವಾಲಾಮುಖಿ ಇದೆ ಎಂಬ ಮಂದ ಅಂಗೀಕಾರ ಅದು ಅಲ್ಲಿ ಇದ್ದೇ ಇದೆ ಮುಂದೆಯೂ ಸ್ಫೋಟಗೊಳ್ಳುವವರೆವಿಗೆ ಬದಲಾಗದೆ ಅಲ್ಲೇ ಇರುತ್ತದೆ ಎಂ ಜೋಲ್ಸ್ ರವರ ಭಾಷಣದ ಪರಿಣಾಮವಾಗಿ ಹೆಚ್ಚು ಸುಂಕ ಮತ್ತು ಅಧ್ಯಕ್ಷರ ಹಣೆಯ ಮೇಲೆ ಒಂದೆರಡು ಸುಕ್ಕುಗಳ ಹೆಚ್ಚಳ ಇವುಗಳ ಹೊರತಾಗಿ ಮತ್ತೇನೂ ಆಗಲಿಕ್ಕಿಲ್ಲವೆಂದು ನಾವು ಊಹಿಸುತ್ತೇವೆ ಯಾಕೆಂದರೆ ಅವರು ತಮ್ಮ ಬಂಡವಾಳ ಪರಿಶೀಲನೆಯಲ್ಲಿ ಎಲ್ಲವನ್ನೂ ಇಷ್ಟಪಡುವುದಿಲ್ಲ ಮತ್ತು ಅವರು ವ್ಯಾಪಾರದ ಅಗತ್ಯತೆಗಳನ್ನು ಒದಗಿಸಲಾಗುವುದಾದರೂ ಯುರೋಪನ್ನು ಆಳುವವರೆಗೆ ರಾಜಕಾರಣಿಗಳಿಗೆ ಮತ್ತು ರಾಷ್ಟ್ರಗಳಿಗೆ ಸುರಕ್ಷಿತವಾದ ನಿದ್ರೆ ಇರುವುದಿಲ್ಲ ಹಡಗುಗಳು ನೀರು ಗಡ್ಡೆಯ ಮಧ್ಯೆಯಲ್ಲಿ ಸಾಗುತ್ತವೆ ಮತ್ತು ಮಹಿಳೆಯರ ವ್ಯವಧಾನವಿಲ್ಲದೆ ಇದನ್ನು ಕಾದು ನೋಡಬೇಕು ಎಂಬುದನ್ನು ಆಗಾಗ್ಗೆ ನೆನಪು ಮಾಡಬೇಕು ಎಂಬುದಾಗಿ ಅದರ ಬಗ್ಗೆ ತರಬೇತು ಪಡೆದಿದ್ದಾರೆ ಒಂದೇ ಒಂದು ತಾಸಿನ ಅಜಾಗರೂಕತೆ ಡಿಕ್ಕಿ ಅಥವಾ ಅಪ್ಪಳಿಸುವಿಕೆಯುಂಟಾಗಿ ಕಬ್ಬಿಣದ ಹೊದಿಕೆಯು ಉಂಟಾಗಬಹುದು ಮಾನವ ಜಾತಿಯ ನಾಗರಿಕ ವಿಭಾಗಕ್ಕೆ ಕಠಿಣ ಪರಿಸ್ಥಿತಿ ಉಂಟಾಗಬಹುದು ಹೆಚ್ಚು ಒತ್ತಾಯವುಳ್ಳ ಹೆಚ್ಚು ಪಾಲು ವೇತನ ಭಾಗವನ್ನು ಕೇಳುವ ಚದುರಿದ ಎಲುಬುಗಳ ಮಧ್ಯೆ ತೆರೆದ ಜಾಗದಲ್ಲಿ ಮಲಗುವ ಶ್ರಮಿಕರನ್ನು ನಿರಂತರವಾಗಿ ಕೇಳಿಕೊಳ್ಳಬಹುದು